ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿಯಾ ಸಂದೀಪ್ ನನ್ನ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ಇವತ್ತಿನ ಟಾಪಿಕ್ ತುಂಬಾ ಜನರು ರಿಕ್ವೆಸ್ಟ್ ಮಾಡಿಕೊಂಡಿರುವ ವಿಷಯ ಆಗಿದೆ ನಾನು ಇದಕ್ಕೂ ಮೊದಲು ಸಹ ಇದೇ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೆ ಅಲ್ಲಿ ಸಹ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು ಆದ್ರೆ ಇನ್ನೂ ಸಹ ತುಂಬಾ ಗೊಂದಲ ಇರೋದ್ರಿಂದ ತುಂಬಾ ಜನ ಕೇಳ್ತಾ ಇದ್ರು ಈ ವಿಷಯದ ಬಗ್ಗೆ ಇನ್ನು ಜಾಸ್ತಿ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪುನಃ ಮಾಡ್ತಾ ತಿನ್ನಿ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಕಾಣಿಸುತ್ತೆ ಆ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಅದರ ನೋಟಿಫಿಕೇಶನ್ ನಿಮ್ ಬರುತ್ತೆ ಹಾಗೆ ನನ್ನ ವಿಡಿಯೋಸ್ ಅನ್ನ ಯಾರೆಲ್ಲ ಇಷ್ಟಪಡ್ತಿರೋ ದಯವಿಟ್ಟು ಇವಾಗಲೇ ಒಂದು ಲೈಕನ್ ಓದಿ ನೀವು ಎಷ್ಟು ಲೈಕ್ಸ್ ಅನ್ನ ಕೊಡ್ತಿರೋ ಅಷ್ಟು ನಾನು ಜಾಸ್ತಿ ವಿಷಯವನ್ನ ಅಂದ್ರೆ ಜಾಸ್ತಿ ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನ್ ವಿಷಯವನ್ನ ತಿಳಿಸ್ಕೊಡ್ತೀನಿ ಅಂತ ಕೇಳಿದ್ರೆ ನೀವು ಇಂಟರ್ ಕೋರ್ಸ್ ಅನ್ನ ಅನ್ನ ಯಾವ ಟೈಮ್ ಅಲ್ಲಿ ಇಟ್ಕೊಳ್ಳೋದು ಬೆಸ್ಟ್ ಅಂತ ಕೇಳಿರೋ ಪ್ರಶ್ನೆಗೆ ನಾನು ಇಲ್ಲಿ ಆನ್ಸರ್ ಮಾಡ್ತೀನಿ ಅಂದ್ರೆ ನೀವು ಡೇ ಆರ್ ನೈಟ್ ಬಗ್ಗೆ ಕೇಳ್ತಾ ಇದ್ರಲ್ಲ ಇದ್ರ ಬಗ್ಗೆ ನಾನು ಇಲ್ಲಿ ಉತ್ತರ ಕೊಡ್ತೀನಿ ಇನ್ನು ಸ್ಪರ್ಮ್ ಲೀಕೇಜ್ ಆಗೋದು ಒಂದು ಪ್ರಾಬ್ಲಮ್ ಇಂದನಾ ಅಂದ್ರೆ ಒಂದು ಸಮಸ್ಯೆನಾ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಸ್ಪರ್ಮ್ ಲೀಕೇಜ್ ಆಗ್ತಾ ಇರೋರಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ವಾ ಇನ್ನು ಈ ಸ್ಪರ್ಮ್ ಲೀಕೇಜ್ ಬಂಜೆತನಕ್ಕೆ ಕಾರಣವಾಗ ರಿಲೇಷನ್ಶಿಪ್ ಅನ್ನ ಇಟ್ಕೊಂಡ್ ನಂತರ ವೀರ್ಯ ಯಾಕೆ ಸೋರಿಕೆ ಆಗತ್ತೆ ವೀರ್ಯ ಎಷ್ಟು ದಿನದ ತನಕ ಜೀವಂತವಾಗಿ ಇರತ್ತೆ ಇನ್ನು ಇಂಟರ್ ಕೋರ್ಸ್ ರಿಲೇಷನ್ಶಿಪ್ ಮುಗಿದ ನಂತರ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಆಗತ್ತಾ ಹಾಗೆ ಈ ಸ್ಪರ್ಮ್ ಲೀಕೇಜ್ ಇಂದ ಭಯ ಪಡುವ ವಿಷಯ ಏನಾದ್ರೂ ಇದೆಯಾ ಹಾಗೆ ಗರ್ಭ ಧರಿಸೋಕೆ ಎಷ್ಟು ವೀರ್ಯ ಬೇಕು ಹಾಗೆ ಎಷ್ಟೊತ್ತು ರಿಲೇಷನ್ಶಿಪ್ ಮುಗಿದ ನಂತರ ಎಷ್ಟೊತ್ತು ಹಾಗೆ ಮಲಗಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಇವಾಗ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಇದ್ರ ಜೊತೆಯಲ್ಲಿ ಹೆಲ್ದಿ ಸ್ಪರ್ಮ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದು ಎಷ್ಟು ವ್ಯಾಲ್ಯೂ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ ಸ್ಪರ್ಮ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗತ್ತೆ ಮೊದಲಿಗೆ ರಿಲೇಶನ್ಶಿಪ್ ಮುಗಿದ ನಂತರ ವೀರ್ಯ ಹೊರ ಬರ್ತಾ ಇದೆ ಅನ್ನೋರಿಗೆ ಉತ್ತರವನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೇನೆ ಇದರಿಂದ ಏನಾದ್ರೂ ಭಯ ಪಡುವ ಅವಶ್ಯಕತೆ ಇದೆಯಾ ಅನ್ನೋದನ್ನ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಯಾರು ಸಹ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇದು ತೀರಾ ಕಾಮನ್ ಆಗಿಬಿಟ್ಟಿದೆ ವೀರ್ಯವನ್ನ ಸ್ಕಲನ ಮಾಡಿದಾಗ ಅದರಲ್ಲಿ ಇಪ್ಪತ್ತರಿಂದ ನಾನೂರು ಮಿಲಿಯನ್ ಅಷ್ಟು ವೀರ್ಯಾಣುಗಳು ಇರ್ತದೆ ನೀವು ಗರ್ಭಧರಿಸಲು ಬೇಕಾದ ವೀರ್ಯ ಬರೀ ಒಂದೇ ಒಂದು ವೀರ್ಯ ಸಾಕಾಗತ್ತೆ ಸರಿಯಾಗಿ ತಿಳಿದುಕೊಳ್ಳಿ ಒಂದು ವೀರ್ಯ ಸಾಕು ನಿಮ್ಮನ್ನ ಗರ್ಭಿಣಿ ಮಾಡಲು ಆದರೆ ಆ ಒಂದು ವೀರ್ಯ ಯಾವುದೇ ದೋಷಪೂರಿತ ಆಗಿರದೆ ಆರೋಗ್ಯವಂತ ವೀರ್ಯವಾಗಿರಬೇಕು ಮಿಲನದ ನಂತರ ಹೆಚ್ಚಿನವರಲ್ಲಿ ಸಾಮಾನ್ಯವಾಗಿ ವೀರ್ಯ ಸೋರಿಕೆ ಆಗ್ತಾ ಇರುತ್ತೆ ಮತ್ತು ಕೆಲವು ವೀರ್ಯಗಳು ಯೋನಿಯ ಹಿಂಭಾಗದಲ್ಲಿ ಉಳಿಯುತ್ತದೆ ಇನ್ನು ಸ್ವಲ್ಪ ಗರ್ಭಕಂಠದ ಮೂಲಕ ಗರ್ಭಾಶಯದ ಒಳಗೆ ಸಹ ಅಂದ್ರೆ ಫಿಲೋಫ್ಯೂನ್ ಟ್ಯೂಬ್ಗೆ ಸಹ ಹೋಗುತ್ತೆ ಇವಾಗ ತುಂಬಾ ಜನರ ಭಯ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ವೀರ್ಯ ಸೋರಿಕೆ ಆಗೋದ್ರಿಂದ ಯಾರು ಸಹ ಭಯ ಪಡುವ ಅವಶ್ಯಕತೆ ಇರೋದಿಲ್ಲ ನಿಮಗೆ ಗರ್ಭ ಧರಿಸಲಿಕ್ಕೆ ಬೇಕಾಗಿದ್ದು ಬರೀ ಒಂದೇ ಒಂದು ವೀರ್ಯ ಹಾಗೆ ಸ್ಟೆಪ್ ಬೈ ಸ್ಟೆಪ್ ವೀರ್ಯ ಸೋರಿಕೆ ಆಗ್ತಾ ಇರುತ್ತೆ ಅಂದ್ರೆ ಗರ್ಭಕಂಠದ ಒಳಗಡೆ ಹೋಗುತ್ತೆ ಹಾಗೆ ಫಿಲೋಫಿನ್ ಅಲ್ಲಿ ಇರುತ್ತೆ ಮತ್ತೆ ಗರ್ಭಕಂಠದ ಹಿಂಭಾಗ ನಿಮ್ಮ ಯೋನಿಯ ಹಿಂಭಾಗದಲ್ಲಿ ಸಹ ಉಳಿಯುತ್ತೆ ಇನ್ನು ಸ್ಪರ್ಮ್ ಲೀಕೇಜ್ ನಿಂದನೆ ನಾನು ಗರ್ಭಿಣಿ ಆಗ್ತಾ ಇಲ್ಲ ಅನ್ನೋ ಟೆನ್ಷನ್ ಇಂದ ನೀವು ಇವತ್ತಿಗೆ ಹೊರಬರ್ಬೇಕು ಆ ಟೆನ್ಷನ್ ಅನ್ನ ಇವತ್ತಿಗೆ ಬಿಟ್ಬಿಡಿ ಸ್ಪರ್ಮ್ ಲೀಕೇಜ್ ನಿಂದನೆ ಸಮಸ್ಯೆ ಇದೆ ಅಂತ ಯಾರು ಸಹ ಅನ್ಕೋಬೇಡಿ ಯಾಕಂದ್ರೆ ಸ್ಪರ್ಮ್ ಲೀಕೇಜ್ ಆಗೋದ್ರಿಂದ ಏನು ಸಹ ಸಮಸ್ಯೆ ಇಲ್ಲ ಸ್ಪರ್ಮ್ ಹೊರಗೆ ಬಂದ್ರೂ ಸಹ ನೀವು ಪ್ರೆಗ್ನೆಂಟ್ ಆಗೇ ಆಗ್ತೀರಾ ನಿಮ್ಮನ್ನ ಗರ್ಭಿಣಿಯಾಗಿಸುವ ಆ ಒಂದು ವೀರ್ಯ ಆರೋಗ್ಯವಂತ ವೀರ್ಯನ್ನಾಗಿ ಇಟ್ಕೊಳ್ಳುವುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಜವಾಬ್ದಾರಿಯಾಗಿರುತ್ತೆ ಹಾಗೆ ಇನ್ ಕೆಲವರು ಕೇಳುವಂತ ಪ್ರಶ್ನೆ ಏನಂತ ಅಂದ್ರೆ ಸ್ಪರ್ಮ್ ಲೀಕೇಜ್ ಆಗೋದು ಬಂಜೆತನದ ಲಕ್ಷಣನಾ ಅಂತ ಖಂಡಿತವಾಗಿಯೂ ಇಲ್ಲ ಸ್ಪರ್ಮ್ ಲೀಕೇಜ್ ಆಗೋದು ಬಂಜೆತನದ ಲಕ್ಷಣ ಅಂತೂ ಅಲ್ಲ ಹಾಗೆ ಸ್ಪರ್ಮ್ ಲೀಕೇಜ್ ಆಗೋದ್ರಿಂದ ಬಂಜೆತನ ಅಂತೂ ಆಗೋದಿಲ್ಲ ಇನ್ನು ಕೋರ್ಸ್ ನಂತರ ಎಷ್ಟು ಹೊತ್ತು ಹಾಗೆ ಮಲಗಿರಬೇಕು ಅನ್ನೋದು ಸಹ ಇದೆ ಡೌಟ್ ಜನ ಕಮೆಂಟ್ ಮಾಡಿ ಸಹ ನಾನು ಕಮೆಂಟ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಸಹ ಏನ್ ಸಜೆಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಪ್ಪತ್ತು ನಿಮಿಷ ನೀವು ಹಾಗೆ ಮಲ್ಗಿರಿ ಅಂತ ನಾನೆಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೆ ಇಲ್ಲಿ ನಿಜವಾದ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು ನಿಜವಾಗಿಯೂ ನೀವು ಇಪ್ಪತ್ತು ನಿಮಿಷ ಮಲ್ಗೋಕೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ಇಲ್ಲಿ ನಿಜವಾಗಿ ಏನಾಗತ್ತೆ ಅಂದರೆ ನಿಮ್ಮ ಗಂಡನ ವೀರ್ಯ ಕೆಲವೇ ಸೆಕೆಂಡ್ಗಳಲ್ಲಿ ರೀಚ್ ಆಗತ್ತೆ ಇಪ್ಪತ್ತು ನಿಮಿಷ ಕಾಯುವ ಅವಶ್ಯಕತೆ ಇರೋದಿಲ್ಲ ನಾನು ಯಾಕೆ ಇಪ್ಪತ್ತು ನಿಮಿಷ ಹಾಗೆ ಮಲಗಿರಿ ಅಂತ ಸಜೆಷನ್ ಕೊಡ್ತೀನಿ ಅಂತ ಕೆಲವರ ವೀರ್ಯ ಸ್ಲೋ ಇರುತ್ತೆ ಅಂತ ಸಂದರ್ಭದಲ್ಲಿಯೂ ಸಹ ಎಷ್ಟೇ ಸ್ಲೋ ಆಗಿ ಚಲಿಸಿದ್ರೂ ಸಹ ರೀಚ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಪ್ಪತ್ತು ನಿಮಿಷ ಹಾಗೆ ಮಲಗಿರಿ ಅಂತ ಸಜೆಸ್ಟ್ ಮಾಡ್ತಾ ಇರ್ತೀನಿ ಇನ್ನು ಎಲ್ರಿಗೂ ಇರುವಂತ ಸಾಮಾನ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ ಇಂಟರ್ ಕೋರ್ಸ್ ಅನ್ನ ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು ಅನ್ನೋದು ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದ ಅಥವಾ ರಾತ್ರಿ ಮಧ್ಯಾಹ್ನ ಈ ತರ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ನಾನು ಕೆಲವ್ರಿಗೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿದ್ದೆ ಆದ್ರೆ ತುಂಬಾ ಜನರಿಗೆ ಈ ಪ್ರಶ್ನೆ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಂಟರ್ ಕೋರ್ಸ್ ಮಾಡಲಿಕ್ಕೆ ಇಂಥದ್ದೇ ಒಂದು ಸಮಯ ಅಗತ್ಯ ಇಲ್ಲ ಅಂದ್ರೆ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಇದು ಈ ತರ ಯಾವುದು ಇಲ್ಲ ನೀವು ಯಾವಾಗ ಖುಷಿಯಿಂದ ಇರ್ತೀರೋ ನೀವು ಎಷ್ಟು ಖುಷಿಯಿಂದ ಇಬ್ರು ಮಿಲನ ಕ್ರಿಯೆ ನಡೆಸ್ತೀರೋ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗತ್ತೆ ಕೆಲವ್ರಿಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಿಲನ ಕ್ರಿಯೆ ನಡೆಸೋದು ಉತ್ತಮ ಆಗಿರ್ತದೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಇರ್ತಾರೆ ಇವ್ ಇವಾಗಂತೂ ತುಂಬ ಜನ ಯಾವಾಗಲೂ ಟೆನ್ಷನ್ ಒತ್ತಡದಿಂದ ಸ್ಟ್ರೆಸ್ ಇಂದನೆ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ರಾತ್ರಿ ಇಡೀ ಮಲಗಿ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿ ಎದ್ದೇಳಿ ಎದ್ದೇಳಿರ್ತೀರಾ ಹಾಗೆ ನಿಮ್ಮ ಮೈಂಡ್ ಮತ್ತೆ ಬಾಡಿ ಎರಡೂ ಸಹ ರಿಲ್ಯಾಕ್ಸ್ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನಿಮಗೆ ಮಾರ್ನಿಂಗ್ ಬೆಸ್ಟ್ ಆಗಿರುತ್ತೆ ಹಸ್ಬೆಂಡ್ ಸಹ ವರ್ಕ್ ಹೋಗ್ತಾರೆ ಅಂದ್ರೆ ಲೇಡೀಸ್ ಸಹ ಮನೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಹೊರಗಡೆ ಹೋಗಿ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಇನ್ಯಾವುದೇ ಬೇರೆ ಬೇರೆ ಗೊಂದಲಗಳಿಂದ ಅಥವಾ ಟೆನ್ಷನ್ ಇಂದ ಅವರು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಒತ್ತಡವನ್ನ ತಗೊಳ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಸೇರೋದಕ್ಕಿಂತ ಅವರು ರಾತ್ರಿ ಫುಲ್ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಅವರಿಗೆ ಬೆಸ್ಟ್ ಆಗಿರತ್ತೆ ಅಂತ ನಾನು ಹೇಳ್ತಾ ಇರೋದು ಇಲ್ಲಿರೋ ಕಾನ್ಸೆಪ್ಟ್ ಇಷ್ಟೇ ಯಾವ ಸಂದರ್ಭದಲ್ಲಿ ನೀವು ಒತ್ತಡದಿಂದ ಆಗಿರ್ತೀರೋ ಅಂದ್ರೆ ಸ್ಟ್ರೆಸ್ ಮಾಡ್ಕೊಂಡಿರ್ತಿರೋ ಟೆನ್ಷನ್ ಮಾಡ್ಕೊಂಡಿರ್ತಿರೋ ಅಂತ ಸಂದರ್ಭದಲ್ಲಿ ಒಳ್ಳೇದಲ್ಲ ಯಾವಾಗ ನೀವು ರಿಲ್ಯಾಕ್ಸ್ ಆಗಿರ್ತೀರೋ ಖುಷಿಯಿಂದ ಆಗಿರ್ತೀರೋ ಎಷ್ಟು ನೀವು ಹ್ಯಾಪಿ ಆಗಿರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಮಿಲನ ಕ್ರಿಯೆ ನಡೆಸೋದ್ರಿಂದ ನಿಮಗೆ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟು ದಿನದ ತನಕ ಜೀವಂತವಾಗಿ ಸ್ಪರ್ಮ್ ಇರತ್ತೆ ಅನ್ನೋದು ತುಂಬಾ ಜನರ ಗೊಂದಲ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮ್ಮ ಸ್ಪರ್ಮ್ ಮೂರರಿಂದ ಐದು ದಿನದ ತನಕ ಸಹ ಜೀವಂತವಾಗಿ ಇರಬಹುದು ಕೆಲವು ಸ್ಪರ್ಮ್ಗಳು ಮೂರು ದಿನಕ್ಕೆನೆ ಡೆತ್ ಆಗ್ಬಹುದು ಅಥವಾ ಇನ್ ಕೆಲವು ಸ್ಪರ್ಮ್ಗಳು ಐದು ದಿನ ಐದು ದಿನದ ತನಕ ಸಹ ಜೀವಂತವಾಗಿ ಇರಬಹುದು ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳ್ತಾ ಇರೋದು ಎರಡು ದಿನಕ್ಕೆ ಒಮ್ಮೆ ನೀವು ಮಿಲನ ಕ್ರಿಯೆಯನ್ನ ನಡೆಸ್ತಾ ಇರಿ ಅಂದ್ರೆ ಡೇ ಬಿಟ್ಟು ಡೇ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಇಂಟರ್ ಕೋರ್ಸ್ ನಡೆಸಿದ ನಂತರ ಮೂತ್ರ ವಿಸರ್ಜನೆ ಮಾಡಬಹುದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ನಿಮ್ಮ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಏನೂ ಸಹ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ಮೂತ್ರ ಬರುವುದು ಮೂತ್ರ ನಾಳದಿಂದ ಹಾಗಾಗಿ ಏನು ಸಹ ತೊಂದರೆ ಇರೋದಿಲ್ಲ ಮೂತ್ರನಾಳದಿಂದ ಬರುವಂತಹ ಮೂತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಯೋನಿಯಲ್ಲಿರುವಂತಹ ವೀರ್ಯವನ್ನ ಹೊರ ಹಾಕೋದಿಲ್ಲ ಆದ್ರೆ ನೀವು ಆದಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ರೂನು ಸೇಮ್ ಪೊಸಿಷನ್ ಅಲ್ಲಿ ರೆಸ್ಟ್ ಮಾಡಬೇಕಾಗತ್ತೆ ಇನ್ ಕೆಲವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಸಡನ್ ಆಗಿ ನಾವು ಮೂತ್ರ ವಿಸರ್ಜನೆಗೆ ಹೋಗ್ಲೇಬೇಕು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಏನೂ ಸಹ ತೊಂದರೆ ಇಲ್ಲ ನೀವು ಮೂತ್ರ ವಿಸರ್ಜನೆಗೆ ಸಹ ಹೋಗ್ಬೋದಾಗಿದೆ ಹಾಗೆ ಇನ್ನು ತುಂಬಾ ಜನ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಅಂದ್ರೆ ಹೆಲ್ದಿ ಸ್ಪರ್ಮ್ ಅಂದ್ರೆ ಏನು ನಾರ್ಮಲ್ ರೇಂಜ್ ಎಷ್ಟಿರಬೇಕು ನಾರ್ಮಲ್ ವ್ಯಾಲ್ಯೂ ಎಷ್ಟಿರಬೇಕು ಅನ್ನೋದನ್ನ ತುಂಬಾ ಜನ ಕೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಹೆಲ್ದಿ ಸ್ಪರ್ಮ್ ಅಂದ್ರೆ ಹದಿನೈದು ಮಿಲಿಯನ್ ಸ್ಪರ್ಮ್ ಪರ್ ಮಿಲಿ ಲೀಟರ್ ಕಿಂತ ಹೆಚ್ಚಿರಬೇಕು ಮಿನಿಮಮ್ ಅಂದ್ರೆ ಫಿಫ್ಟೀನ್ ಮಿಲಿಯನ್ ಇರಲೇಬೇಕಾಗತ್ತೆ ಹಾಗೆ ಸ್ಕಲನ ಮಾಡಿದಾಗ ಮೂವತ್ತೊಂಬತ್ತು ಮಿಲಿಯನ್ ಸ್ಪರ್ಮ್ ಇರಲೇಬೇಕಾಗತ್ತೆ ಇದು ಹೆಲ್ದಿ ಸ್ಪರ್ಮ್ ಅಂತ ಅರ್ಥ ಪ್ರತಿ ಮಿಲಿ ಲೀಟರ್ಗೆ ಹದಿನೈದು ಮಿಲಿಯನ್ ಕಡಿಮೆ ಇದ್ರೆ ಅಥವಾ ಸ್ಕಲನ ಮಾಡಿದಾಗ ಮೂವತ್ತೊಂಬತ್ತು ಮಿಲಿಯನ್ ವೀರ್ಯ ಹೊಂದಿಲ್ಲ ಅಂದ್ರೆ ಅದನ್ನ ಆವಾಗ ಲೋ ಸ್ಪರ್ಮ್ ಕೌಂಟ್ ಅಂತ ಕರೀತಾರೆ ನಿಮಗೆ ಸರಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಿಮಗೆ ಮಿನಿಮಮ್ ಅಂದ್ರೂ ಫಿಫ್ಟೀನ್ ಮಿಲಿಯನ್ಸ್ ಪರ್ಮ್ಸ್ ಪರ್ ಮಿಲಿ ಲೀಟರ್ ಇರಲೇಬೇಕು ಹಾಗೆ ಸ್ಕಲನ ಮಾಡಿದಾಗ ತರ್ಟಿ ನೈನ್ ಮಿಲಿಯನ್ಸ್ ಪರ್ಮ್ ಇರಲೇಬೇಕು ನಿಮ್ಮ ಹೆಲ್ದಿ ಸ್ಪರ್ಮ್ಗೆ ಇನ್ನು ಪರಿಮಾಣ ಬಂದ್ಬಿಟ್ಟು ವಾಲ್ಯೂಮ್ ಬಂದ್ಬಿಟ್ಟು ಒಂದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಆರು ಎಮ್ ಎಲ್ ಇರಬೇಕಾಗತ್ತೆ ಸ್ಕಲನವಾದಾಗ ವೀರ್ಯಗಳ ಸಂಖ್ಯೆ ಮೂವತ್ತೊಂಬತ್ತು ಮಿಲಿಯನ್ನಿಂದ ಹೆಚ್ಚಿರಬೇಕು ಇನ್ನು ಚಲನಾಶೀಲತೆ ಮೋಟಾಲಿಟಿ ಬಂದ್ಬಿಟ್ಟು ನಲವತ್ತು ಪರ್ಸೆಂಟ್ ಇಂದ ಎಂಬತ್ತೊಂದು ಪರ್ಸೆಂಟ್ ತನಕ ಇರ್ಬೇಕಾಗತ್ತೆ ಮಿನಿಮಮ್ ಅಂದ್ರೂ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮೋಟಾಲಿಟಿಯಲ್ಲಿ ಚಲನಶೀಲತೆ ಹೊಂದಿರುವ ಸ್ಪರ್ಮ್ಸ್ ಅಲ್ಲಿ ಮೂವತ್ತೆರಡು ಪರ್ಸೆಂಟ್ ಪ್ರಗತಿಶೀಲ ಚಲನಶೀಲತೆಯನ್ನ ಹೊಂದಿರಬೇಕಾಗತ್ತೆ ಅಂದ್ರೆ ಪ್ರೋಗ್ರೆಸಿವ್ ಮೂವ್ಮೆಂಟ್ ಮೂವತ್ತೆರಡು ಪರ್ಸೆಂಟ್ ಇರ್ಬೇಕಾಗತ್ತೆ ಇನ್ನು ಯಾವುದೇ ಡಿಫೆಕ್ಟ್ಸ್ ಇಲ್ಲದ ನಾರ್ಮಲ್ ಸ್ಪರ್ಮ್ ಬಂದ್ಬಿಟ್ಟು ಫೋರ್ ಪರ್ಸೆಂಟ್ ಇಂದ ನಲ್ವತ್ತೆಂಟು ಪರ್ಸೆಂಟ್ ತನಕ ಇರಬೇಕಾಗತ್ತೆ ಯಾವುದೇ ಡಿಫೆಕ್ಟ್ಸ್ ಇಲ್ಲದಂತಹ ನಾರ್ಮಲ್ ಸ್ಪರ್ಮ್ ನಾಲ್ಕು ಪರ್ಸೆಂಟ್ ಇರಲೇಬೇಕು ನಾನು ಈ ನಾರ್ಮಲ್ ಸ್ಪರ್ಮ್ ಅಂತ ಏನ್ ಹೇಳಿದ್ದೀನಿ ಅದು ಎಲ್ರಿಗೂ ಅರ್ಥ ಆಗದೆ ಇರಬಹುದು ಈಗಾಗಲೇ ಯಾರೆಲ್ಲ ಸೆಮನ್ ಟೆಸ್ಟ್ ಮಾಡಿಸಿದಿರೋ ಸ್ಪರ್ಮ್ ಟೆಸ್ಟ್ ಮಾಡಿಸಿದಿರೋ ಅವ್ರಿಗೆ ಗೊತ್ತಾಗತ್ತೆ ಯಾವುದೇ ಡಿಫೆಕ್ಟ್ಸ್ ಇಲ್ಲದ ಅಂತ ಅಂದ್ರೆ ಕೆಲವೊಂದು ಡ್ಯಾಮೇಜಸ್ ಗಳಿರುತ್ತೆ ಸ್ಪರ್ಮ್ ನಲ್ಲಿ ತಲೆ ಡ್ಯಾಮೇಜ್ ಬಾಲದ ಡ್ಯಾಮೇಜ್ ಕುತ್ತಿಗೆ ಡಿಫೆಕ್ಟ್ಸ್ ಈ ತರದ ಅನೇಕ ಡಿಫೆಕ್ಟ್ಸ್ ಗಳು ಸಹ ಇರುತ್ತೆ ಇನ್ನು ಮಲ್ಟಿಪಲ್ ಡಿಫೆಕ್ಟ್ಸ್ ಸಹ ಇರುತ್ತೆ ಈ ಯಾವುದು ಡಿಫೆಕ್ಟ್ಸ್ ಇಲ್ಲದಂತಹ ಸ್ಪರ್ಮ್ ನಾಲ್ಕು ಪರ್ಸೆಂಟ್ ಈ ನಾಲ್ಕು ಪರ್ಸೆಂಟ್ ಇರುವಂತಹ ಸ್ಪರ್ಮ್ ನೇ ನಾರ್ಮಲ್ ಸ್ಪರ್ಮ್ ಅಂತ ನಾವು ಕರಿತೀವಿ ಇನ್ನು ನಮ್ಮ ಹೆಲ್ದಿ ಸ್ಪರ್ಮ್ಗೆ ಗೆ ಮೇನ್ ರೀಸನ್ ಇರೋದೇ ಜಿಂಕ್ ನೀವು ಜಿಂಕ್ ಇರುವ ಆಹಾರವನ್ನ ದಿನನಿತ್ಯದ ಆಹಾರ ಪದಾರ್ಥದಲ್ಲಿ ಸೇರಿಸ್ಕೊಂಡು ತಿನ್ಬಹುದಾಗಿದೆ ಅಂದ್ರೆ ನೀವು ಜಿಂಕ್ ಇರುವ ಆಹಾರ ಪದಾರ್ಥಗಳು ಯಾವುದು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ನೋಡ್ಕೊಂಡ್ಬಿಟ್ಟು ನೋಟ್ ಮಾಡಿಕೊಂಡು ಅದನ್ನ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವಿ ಸೇರಿಸಬಹುದಾಗಿದೆ ನಿಮಗೆ ಎಷ್ಟು ಜಿಂಕ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಹೆಲ್ದಿ ಸ್ಪರ್ಮ್ಗೆ ಮೇನ್ ರೀಸನ್ ಜಿಂಕ್ ಇದ್ರ ಜೊತೆಯಲ್ಲಿ ವಿಟಮಿನ್ ಎ ಇರುವ ಆಹಾರವನ್ನ ಸಹ ನೀವು ಸೇರಿಸಬೇಕು ವಿಟಮಿನ್ ಎ ಇರುವ ಆಹಾರದ ಬಗ್ಗೆ ಸಹ ನಾನು ಈಗಾಗ್ಲೇ ಲಿಸ್ಟ್ ಅನ್ನ ಮಾಡಿ ವಿಡಿಯೋ ಹಾಕಿದ್ದೆ ಹಾಗೆ ಜಿಂಕ್ ಇರುವ ಆಹಾರವನ್ನ ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಕೊಂಡ್ರೆ ಸಾಕಾಗತ್ತೆ ಯಾಕೆಂದ್ರೆ ಪುನಃ ಪುನಃ ನಾನು ಹೇಳಿದ್ರೆ ನಿಮ್ಗೂ ಸಹ ವಿಡಿಯೋ ತುಂಬಾ ದೊಡ್ಡದಾಗಿ ಕಾಣಿಸ್ಬೋದು ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇಲ್ಲ ಹಾಗೆ ಹೆಲ್ದಿ ಸ್ಪರ್ಮ್ಗೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಆದಷ್ಟು ಬಿಗಿ ಆಗುವಂತಹ ಒಳ ಉಡುಪುಗಳನ್ನ ಕಡಿಮೆ ಮಾಡಬೇಕಾಗತ್ತೆ ಹಾಗೆ ಲ್ಯಾಪ್ಟಾಪ್ಗಳಂತಹ ಶಾಖ ಹೆಚ್ಚು ಮಾಡುವಂತಹ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ತುಂಬಾ ಹೊತ್ತು ಕೆಲಸ ಮಾಡೋದನ್ನ ನೀವು ತಪ್ಪಿಸಬೇಕಾಗತ್ತೆ ಹಾಗೆ ಹಾಗೆ ಅತಿ ಹೆಚ್ಚು ಬಿಸಿ ಇರುವ ನೀರಿನೊಂದಿಗೆ ಸ್ನಾನ ಮಾಡೋದನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಹಾಗೆ ನೀವು ಇನ್ನೊಂದು ಏನು ಮಾಡ್ಬೇಕಂತ ಹೇಳಿದೆ ಆದಷ್ಟು ಹೆಚ್ಚು ನೀರನ್ನ ಕುಡಿಬೇಕಾಗತ್ತೆ ಇವಾಗ ನಿಮ್ಗೆ ನೀವು ಕೇಳಿರುವಂತಹ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹಾಗೆ ಲಾಸ್ಟ್ ನಿಮ್ಗೆ ಇನ್ನೊಂದು ವಿಷಯ ನಾನು ಕ್ಲಿಯರ್ ಆಗಿ ಒಂದೇ ಮಾತಲ್ಲಿ ಹೇಳ್ಬಿಡ್ಬೇಕಂತ ಹೇಳಿದ್ರೆ ಮಿಲನ ಕ್ರಿಯೆ ನಂತರ ವೀರ್ಯ ಸೋರಿಕೆ ಆಗೋದು ಯಾವುದೇ ಕಾರಣಕ್ಕೂ ತೊಂದರೆ ಅಥವಾ ಸಮಸ್ಯೆ ಅಲ್ಲ ನಿಮಗೆ ವೀರ್ಯ ಸೋರಿಕೆ ಆಗ್ತಾ ಇದೆ ಅಂದರೆ ಅದರ ಅರ್ಥ ಬಂದ್ಬಿಟ್ಟು ನಿಮ್ಮ ಹಸ್ಬೆಂಡ್ ಅಲ್ಲಿ ಅಂದರೆ ನಿಮ್ಮ ಗಂಡನಲ್ಲಿ ಅತಿಯಾದ ಅಂದರೆ ನಾರ್ಮಲ್ ಗಿಂತ ಜಾಸ್ತಿನೇ ಸ್ಪರ್ಮ್ಸ್ ಇದೆ ಅಂತ ಅರ್ಥ ಅಷ್ಟೆ ಇದರಿಂದ ಭಯ ಪಡುವಂಥದ್ದು ಏನೂ ಇಲ್ಲ ಖುಷಿ ಪಡುವಂಥ ವಿಚಾರ ನಾನು ತಿಳಿಸಿರುವಂಥ ಈ ವಿಚಾರಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಹಾಗೆ ನಿಮ್ಮ ಎಲ್ಲ ಗೊಂದಲಗಳನ್ನು ನಿವಾರಿಸಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಈ ವಿಷಯ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಅದರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ನನ್ನ ಹೊಸ ವಿಡಿಯೋ ನಿಮ್ಗೆ ಗೊತ್ತಾಗತ್ತೆ ಇಷ್ಟೊತ್ತು ನನ್ನ ವಿಡಿಯೋವನ್ನ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ಹ್ಯಾಪಿ ಪ್ರೆಗ್ನೆನ್ಸಿ ಖುಷಿಯಾಗಿರಿ ಖುಷಿಯಿಂದ ಖುಷಿಯನ್ನ ಹಂಚಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ